ನಮ್ಮ ಪಕ್ಷದವ್ರು ರಕ್ತ ಹಾಯ್ಬೇಕು, ಬೇರೆ ಪಕ್ಷದವ್ರು ಹಾಯಬಾರದು, ಇದು ಸಾಧ್ಯ. ಅದು ತ್ರೂಚಿ, ನನ್ನ ಅರ್ಥಕ್ಕೆ ಅಪರ್ಥ ಮಾಡಿಕೊಂಡು ಟಿ ವಿ ಮಾಧ್ಯಮದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ದಯಮಾಡಿ ನನ್ನ ಒಂದು ಹಕ್ಕ ಚ್ಯುತಿಯನ್ನು, ಕಪ್ಪ ಚ್ಯುತಿ ನನಗೆ ಹಚ್ಚುವಂತ ಕೆಲಸ ಮಾಡಬೇಡ್ರಿ. ನಾನು ಏನಾದ್ರೂ ಇದ್ರೆ ಹೇಳಿದ್ರೂ ಸತ್ಯಾಂಶವನ್ನು ಹೊರಗಾಕಿ. ಮಧುಮಾವಯ್ಯ ನಾನು ಏನ್ ಹೇಳಿದ್ದು, ಸಾಕಷ್ಟು ಜನ ಪ್ರಧಾನಿಗಳು ಈ ದೇಶದಲ್ಲಿ ಆಗಿ ಹೋದ್ರು, ಅಲ್ಲಿ ಮಾತಾಡಿದ್ದೇನೆ ನಾನು. ಆಮೇಲೆ ಮಾಡೋದ್ರು ಇದ್ರು, ನನ್ನ ಉದ್ದೇಶ ಏನಿತ್ತು, ಏನು ಇವರ ನಂತರ, ಇವರ ನಂತರ ಮತ್ತೆ ಅವರು ಪ್ರಧಾನಿ ಆಗಲಿಕ್ಕೆ ಯೋಗ್ಯ ಇಲ್ಲ. ನಾವು 140 ಕೋಟಿ ಜನಸಂಖ್ಯೆಯಲ್ಲಿ ನೆಹರುವರಾದ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಾದ್ರು, ಇಂದಿರಾ ಗಾಂಧಿ ಅವರಾದ್ರು, ರಾವ್ ರಾಜೀವ್ ಗಾಂಧಿ ಅವರಾದ್ರು, ಮುರಾರ್ಜಿ ದೇಸಾಯಿ ಅವರಾದ್ರು, ಪಿ ಬಿ ಸಿಂಗ್ ಅವರಾದ್ರು, ವಾಜಪೇಯಿ ಅವರಾದ್ರು, ಇವ್ರ ನಂತರ ಮತ್ತೆ ಯಾರು ಆಗಕ್ಕೆ ಸಾಧ್ಯ ಇಲ್ಲ 140 ಕೋಟಿ ಜನಸಂಖ್ಯೆಯಲ್ಲಿ ಅಂತ ನಾನು ಅವರಿಗೆ ನಾನು ಮತ್ತೇನಾದ್ರು ನಮ್ಮ ಕಾಂಗ್ರೆಸ್ನವ್ರಿಗೆ ಬಿಜೆಪಿ ನಾಯಕ ಸಾಯಿಲೆ ತಂದಿದ್ದಾರೆ, ನಾನು ಸಾಯಿಲೆ ತಂದಿದ್ದ ಅವರನ್ನು ನಂತರ ಯಾರು ಆಗಲ್ಲ ನಮ್ಮ ಸಾಯಿಲೆ. ಯಾಕೆ ನಾನು ಅವ್ರಿಗೆ ಪಾಪ ವಾಜಪೇಯಿ ಅವ್ರಿಗೆ 1000 ವಯಸ್ಸಿಗೆ ಬದುಕಲಿ, 100 ವಯಸ್ಸಿಗೆ ಬದುಕಿ ಸೇವೆ ಮಾಡಲಿ. ನಾನು ಅದನ್ನು ಆ ಶಬ್ದ ನನ್ನ ಅನುಭವ ಉದ್ದೇಶ ಇವರ ಪಶ್ಚಾತ್ ಮತ್ತೆ ಯಾರು ಇಲ್ಲೇನಾ ಅದು ಮಾತಾಡಿದೆ, ಅದು ಅಪರಾಧ. ಆಮೇಲೆ ನಾನು ಈಗ ಸತ್ತಿನಪ್ಪ ಅಂದ್ರೆ ಇಲ್ಲಿ ಮತ್ತೆ ಯಾರು ಎಮ್ ಎಲ್ ಎನ್ ಆಗಲ್ಲ, ಇದು ಮಾತಾಡೋದು ಅಪರಾಧ. ಈ ನಮ್ಮ ಪಕ್ಷದವ್ರು ಸಿದ್ದರಾಮಯ್ಯ ಅವರು ಮಾತಾಡ್ತೇನೆ, ನಾವು ಸಿದ್ದರಾಮಯ್ಯ ಅಂತ ಮಾತಾಡ ಆಗೋದಲ್ಲ. ಇದು ಉದ್ದೇಶ ಇತ್ತು ನಂದು ಹೊರತು ಅವ್ರಿಗೆ ಯಾರಿಗೂ ಒಂದು ಅಪಮಾನ ಮಾಡಬೇಕು ಅಥವಾ ಅವ್ರ ಪಕ್ಷದವರಿಗೆ ಕಪ್ಪು ಚುಕ್ಕಿ ಹಚ್ಚಬೇಕು. ಯಾಕೆ ನಾನು 25 ವರ್ಷದಲ್ಲಿ ಇಂಥವ್ರು ಯಾವುದೂ ಮಾತಾಡಿರಲಿಲ್ಲ. ಈಗ ಏನು, ಅದು ನಮ್ಮ ಉತ್ತರ ಕರ್ನಾಟಕದ ಭಾಷೆ, ನಾವು ಮಾತಾಡ್ತಿರ್ತೇವೆ ಒಂದೊಂದು, ಅವು ರೂಢಿಯಲ್ಲಿ ಹೋಗಿರ್ತಾವು. ಅದಕ್ಕೆ ಆ ಮೈಸೂರು ಭಾಗದವರು, ಬೆಂಗಳೂರು ಭಾಗದವರು ನಮ್ಮನ್ನು ಅರ್ಥ ಮಾಡ್ಕೋತಾರೆ. ಈಗ ನಾವು ಯಾವ್ದ್ರೆ ಮದುವೆ ಇತ್ತು ಭಾಷಣ ಊಟ ಮಾಡಿದ್ರೆ ಏನು ಊಟ ಮಾಡಿದ್ರಿ ಅದೇವಿಲ್ಲ. ಬೇಯಿ ಉದ್ದೇಶ ರೂಢಿ, ನಾವು ಮಾತಾಡೋ ಅಪಮಾನ ಮಾಡಬೇಕು. ಯಾರು ಹಿಂದೂಗಳಿಗೆ ಅಪಮಾನ ಮಾಡಬೇಕು, ಹಿಂದೂಗಳ ಬಗ್ಗೆ ನಾನು ಯಾವ್ದಾದ್ರು ಅಪಪ್ರಚಾರ ಮಾಡ್ಬೇಕು ಅಂತ ಯಾವುದು ನನ್ನ ಉದ್ದೇಶ ಅಲ್ಲ. ಅದನ್ನು ನಾನು ಮಾತಾಡಿಲ್ಲ, ನಾನು ಮಾತಾಡಕ್ ಹೋಗೋದು ಇಲ್ಲ. ನಾನು ಒಬ್ಬ ಹಿಂದೂ ಇದ್ದೀನಿ, ಅದಕ್ಕಾಗಿ ಬಂಧುಗಳೇ ನಾನು ಕರೆಂಟ್ ಕಟ್ ಮಾಡ್ತೀನಿ. ಹಿಂದೂಗಳು ಬಿಗಲ್ ಚೋಟ ಅಥವಾ ಸಾಯಿಲಿ ಸಾಯಿಲಿ ಅನ್ನೋ ಶಬ್ದದಿಂದ ಸತ್ತರೆ ಮತ್ತೆ ಅದು ಆಗೋದಿಲ್ಲ. ಇದು ನನ್ನಿದ್ದೀನಿ ಸಾಯಿಲಿ ಅಂತ ನನಗೆ ಅಂದ್ರೆ ನೀವೆಲ್ಲ ನಾನು ಹತ್ತೀನಿ, ನೀವೆಲ್ಲರೂ ಸಾಯಿಲಿ ನಾ ಒಬ್ಬ ಬದುಕಿರ್ತೀನಿ. ಅದು ಸಖ್ಯ ಐತೆಲ್ರಿ, ಹಂಗಾಗಲ್ಲ. ಮಾತಿನ ಬಲದಲ್ಲಿ ಏನಾದರೂ ಅವು ಅರ್ಥ ಮಾಡ್ಕೊಂಡು ನೋಡ್ರಿ. ನೀವು ಈಗ ತಿಳ್ಕೊಳ್ಳೋದ್ರೆ ಚಲೂ ತಿಳ್ಕೋಬಹುದು, ತಿಳ್ಕೊಳ್ಳೋದ್ರೆ ಕೆಟ್ಟು ನಮ್ಗೆ ಬೇಡ ಇತ್ತು ತಿಳಿಯ ನಾವು. ಅವನು ನಮಗೆ ಮಾತಾ ಚಲೂ ಇದ್ದು ಏನು ಮಾತಾಡ್ಬೇಕು ಬಾಲು ಒಮ್ಮೆ ಏನು ಚಂದ ಮಾತಾಡಿದ್ರಿ, ನಮಗೆ ಬೇಕಾಗಿತ್ತಂದ್ರೆ ಚಂದ, ಬೇಡ ಆಗಿತ್ತಂದ್ರೆ ಭಾಳ ಹೊಲಸು ಮಾತಾಡಿದ, ನಾಲಿಗೆ ಹರಿಬಿಟ್ಟ, ಅವನ ಬುದ್ಧಿಲ್ಲ, ಇವೆಲ್ಲ ಬರ್ತಾವೆ. ನಾನೇನು ಅಂತ ಶಬ್ದಗಳನ್ನು ಮಾತಾಡಿಲ್ಲ, ಇದು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ನಾನು ಮಾತಾಡಕ್ಕೆ ಹೋಗೋದು ಇಲ್ಲ.